ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಅಕ್ಕ ಅಕ್ಕ ಬನ್ನಿ ಅಕ್ಕ. ಅನಗ ಅಜ್ಜಿಯಲ್ಲಿ ಅಯ್ಯೋ ನಿಮ್ಮ ಗಂಡನ ಅಟ್ಟಹಾಸ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಕ್ಕ. ಅವತ್ ಬಾಬಾ ಏನಂತ ಹೇಳಿದ್ರು, ಅಜ್ಜಿನ ದೊಡ್ಡ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ತಾನೆ. ಈಗ ನೋಡಿದ್ರೆ ಅಜ್ಜಿನ ಕರ್ಕೊಂಡ್ ಬಂದು ಅವ್ರ ರೂಮಲ್ಲೇ ಮಲಗಿಸಿದ್ದಾರೆ. ಅವ್ರು ಪಕ್ಕ ಬಿಟ್ಟು ಹೋಗ್ತಾನೆ ಇಲ್ಲ. ಚೆನ್ನಾಗಿದ್ದಾಗ ಒಂದ್ ಗ್ಲಾಸ್ ನೀರ್ ಕೂಡ ಕೊಡ್ಲಿಲ್ಲ. ಈಗ ನೋಡಿದ್ರೆ ಪಕ್ಕದಲ್ಲೇ ಕುತ್ಕೊಂಡಿದ್ದಾರೆ. ನಾವ್ ಯಾರು ಹೋಗ್ಬಾರ್ದಂತೆ, ಅದ್ ಸಾಲದು ಅಂತ ಜೊತೆಗೊಂದ್ ನರ್ಸ್ ಬೇರೆ ಕರ್ಕೊಂಬಂದ್ ಇಟ್ಟಿದ್ದಾರೆ. ಆಹಾಹಾ, ಅವಳು ಮಾತ್ರ ನೋಡ್ಕೋಬೇಕಂತೆ, ನಾವ್ ಯಾರು ನೋಡ್ಕೋಬಾರ್ದಂತೆ. ಅವರು ಒಳ್ಳೆ ಹುಚ್ಚನ್ ತರ ಮಾತಾಡ್ತಾ ಇದ್ದಾರಕ್ಕ. ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗಿದ್ದು. ಆದ್ರೆ ಇವಾಗ ಇವುಗಳು ಸ್ಯಾಡಿಸ್ಟ್ರಕ್ಕ. ಅಜ್ಜಿ ಈ ರೀತಿ ಮಾತುಕತೆ ಇಲ್ಲದೆ ಪ್ರಜ್ಞೆ ಇಲ್ಲದೆ ಮಲಗಿರೋದನ್ನ ನೋಡಿ ಸಂತೋಷ ಪಡಬೇಕು ಅಂತಾನೆ ಇವ್ರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಹೌದಕ್ಕ, ಕರೆಕ್ಟ್. ಅಲ್ಲ ಅನಾಗ, ಅಜ್ಜಿಗೆ ಆಗಾಗ ಪ್ರಜ್ಞೆ ಬಂದು ಮಾತಾಡ್ತಿದ್ರಲ್ಲ ಅಲ್ಲಿ. ಅಯ್ಯೋ ಅಕ್ಕ, ಅದನ್ನ ಹೇಳಕ್ಕೆ ಹೋಗ್ಬೇಡಿ. ಅಪ್ಪಿ ತಪ್ಪಿ ಆ ನರ್ಸ್ ಮುಂದೆ ಅಂತೂ ಹೇಳಕ್ಕೆ ಹೋಗ್ಬೇಡಿ. ಅವಳು ನರ್ಸಾ ಇಲ್ಲ ಲೇಡಿ ರೌಡಿನ ಒಂದು ಗೊತ್ತಾಗ್ತಾನೆ ಇಲ್ಲ. ಅವಳ ನೋಟನೋ ನಂಗೆ ಯಾಕೋ ಡೌಟ್ ಆಗ್ತಿದೆ ಅಕ್ಕ. ಅಜ್ಜಿಗೆ ಪ್ರೆಗ್ನೆ ಬಂದ ತಕ್ಷಣ ಯಾವ್ದಾದ್ರು ಇಂಜೆಕ್ಷನ್ ಕೊಟ್ಟು ಏನಾದ್ರೂ ಮಾಡ್ಬಿಟ್ರೆ ಅಯ್ಯೋ ಯಾಕೋ ಟೆನ್ಷನ್ ಆಗ್ತಿದೆ. ಏನಾಯ್ತು ನಿಮ್ಗೆ? ಬನ್ನಿ, ನೀವು ಕುತ್ಕೊಳ್ಳಿ. ನಿಧಾನ, ನೀರ್ ಕೊಡೆ. ಕುತ್ಕೊಳ್ಳಿ ಅಕ್ಕ. ಅಕ್ಕ, ಈಗ ನಿಮ್ಗೆ ಕಾಲು ನೋವು ಹೇಗಿದೆ? ತಗೊಳ್ಳಿ. ಅದ್ ಸರಿ, ಜನನಿಯಲ್ಲಿ ನಾನು ಅವಾಗ್ಲೇ ಫೋನ್ ಮಾಡಕ್ ಟ್ರೈ ಮಾಡ್ದೆ, ಅವಳು ಫೋನೇ ಎತ್ತಲಿಲ್ಲ. ಪಾಪ ಅಜ್ಜಿ ಎಲ್ಲಿದಾರೋ ಏನೋ ಅಂತ ಬೀದಿ ಬೀದಿ ಅಲ್ಲಿತಿದಳೋ ಏನೋ. ಇರಿ, ನಾನು ಇನ್ನೊಂದ್ಸತಿ ಫೋನ್ ಮಾಡ್ತೀನಿ. ಅಕ್ಕ, ಕಾಫಿ ಮಾಡ್ಕೊಡ್ಲಾ? ಬೇಡ. ಸೈಡ್ಗೆ ಹಾಕು. ಹೇಳಿ ಅಕ್ಕ. ಜನನಿ ಎಲ್ಲಿದ್ಯಾ ಅಕ್ಕ? ಅವ್ರು ಹೇಳಿದ ಹಾಸ್ಪಿಟಲ್ಗೆ ನಾವು ಹೋಗಿದ್ವಿ, ಆದ್ರೆ ಅವರಲ್ಲಿಲ್ಲ. ಈಗ ನಾನು ಪೃಥ್ವಿ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಹುಡುಕ್ತಾ ಇದೀವಿ. ಅಯ್ಯೋ ಜನನಿ, ಅಜ್ಜಿ ಯಾವ ಹಾಸ್ಪಿಟಲಲ್ಲೂ ಇಲ್ಲ, ಇಲ್ಲೇ ಮನೇಲಿ ತಂದು ಮಲಗಿಸಿದ್ದಾರೆ. ನೀವೇನ್ ಹೇಳ್ತಿದ್ದೀರಾ? ಹೌದು ಜನನಿ, ಅಜ್ಜಿನ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ನಮ್ಗೇನು ಅರ್ಥ ಆಗ್ತಾ ಇಲ್ಲ. ನೀನ್ ಮೊದ್ಲು ಮನೆಗೆ ಬಾ. ಸರಿ ಅಕ್ಕ, ಆಯ್ತು. ಪೃಥ್ವಿ ಅಜ್ಜಿನ ಮನೆ ಕರ್ಕೊಂಡು ಹೋಗಿದಾರಂತೆ. ಮನೆ ಕರ್ಕೊಂಡು ಹೋಗಿದಾರ? ಸರಿ ಬಾ, ಬೇಗ ಹತ್ತು. ಇವ್ರು ಬೇರೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಲ್ಲ. ಈ ಜನನಿ ಪೃಥ್ವಿ ಬೇರೆ ಎಲ್ಲೋಗಿದಾರೋ? ಜನನಿ